ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೋಗ್ತೀನಿ ಕಣೋ, ಹೋಗ್ತೀನಿ. ಇನ್ನು 7 ದಿನದೊಳಗಡೆ ಕಾಕಿ ಬಟ್ಟೆ ಹಾಕೊಂಡು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬಂದು ಇವ್ರನ್ನ, ಇವ್ರಿಗ್ ಸಪೋರ್ಟ್ ಮಾಡ್ತಿರೋ ನಿನ್ನ 3 ಜನನು ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ತೀನಿ. ಈ ಹುಡುಗಿರ್ಗೆ ಸಪೋರ್ಟ್ ಮಾಡ್ತೀಯಾ? ನೋಡ್ತಿರೋ, ನನ್ನ ಕೈಯಿಂದನೇ ನಿಮ್ಮ 3 ಜನದ್ದು ಅಂತ್ಯ ಆಗುತ್ತೆ. ಚಿರೋರೆ, ಥ್ಯಾಂಕ್ ಯು. ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನೀವೇ ಆಪದ ಬಾಂಧವನ ಥರ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದೀರಾ. ಕಾಶಿ, ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನಾನು ನಿಮ್ಮನೆಯವನೇ, ನಾನು ನಿಮ್ಮಲ್ಲೊಬ್ಬ. ರಾಧಿಕಾ ರಮ್ಯನ ಸೇವ್ ಮಾಡೋದು ನನ್ನ ಕರ್ತವ್ಯ. ಅಂಥದ್ರಲ್ಲಿ ಹೀಗೆ ಥ್ಯಾಂಕ್ಸ್ ಎಲ್ಲ ಹೇಳಿ ಯಾಕೆ ನನ್ನ ಹೊರಗಿನ ಒಂಥರ ನೋಡ್ತಿದ್ದೀರಾ? ದಯವಿಟ್ಟು ಹೀಗೆ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ಹಾಗೆ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದನ್ನೇ ಮರ್ತ್ಬಿಡಿ. ಇನ್ಮೇಲೆ ನೀವು ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ರಮ್ಯಾ, ಇನ್ಮೇಲೆ ನೀನಿನ್ ಸ್ಟಡೀಸ್ ಕಡೆ ಮಾತ್ರ ಫೋಕಸ್ ಮಾಡು. ಯಾವ ಕಾಲೇಜ್ ಬೆಸ್ಟ್ ಅಂತ ಹೇಳು, ಆ ಕಾಲೇಜ್ಗೆ ನಾನೇ ನಿನ್ನ ಸೇರಿಸ್ತೇನೆ. ಸರಿ ಚಿರಂತ ಅವರೇ, ಇವತ್ತು ಆ ಪ್ರಭು ವಿಷಯವಾಗಿ ತುಂಬಾ ಎದುರು ಬಿಟ್ಟಿದ್ದೆ. ಆ ಸಾಗರ್ ಅವರು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದಾಗ ನನ್ನಿಂದಾಗಿ ಅಕ್ಕಂಗೆ ತೊಂದರೆ ಆಗುತ್ತಲ್ಲ ಅಂತ ಪ್ರಾಣ ಹೋಗೋಕೆ ಸಂಕಟ ಆಗ್ತಾ ಇತ್ತು. ಆದ್ರೆ ಇನ್ಮೇಲೆ ನಂಗೆ ಆ ಭಯ ಇರಲ್ಲ. ನಮ್ಮ ಅಕ್ಕನ ಜೊತೆ ನೀವಿರ್ತೀರ. ಇನ್ಮೇಲೆ ನಾನು ಧೈರ್ಯವಾಗಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಗುಡ್, ಸರಿ. ರಾಧಿಕಾ, ಓಡೋಣವಾ? ಸರಿ, ನೀವೆಲ್ಲರೂ ಮನೆಗೆ ಹೋಗಿರಿ, ನಾನು ಬರ್ತೀನಿ. ಸರಿ, ಹುಷಾರು. ನಡಿ ಮಿಟ್ರು. ಹಾಂ, ಚಿರು, ನನಗೊಂದು ಡೌಟ್ ಇದೆ. ಏನು? ನಿನ್ನೆ ರಾತ್ರಿ ನಾವು ಮಾತಾಡಿದ್ದನ್ನ ಸಾಗರ್ ವಿಡಿಯೋ ಮಾಡಿದ್ದೀನಿ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳಿದ್ರು, ಆದ್ರೆ ಆ ವಿಡಿಯೋ ಅವ್ನ ಮೊಬೈಲಲ್ಲಿ ಇರ್ಲಿಲ್ವಲ್ಲ. ಅಂದ್ಮೇಲೆ ಆ ವಿಡಿಯೋ ಏನಾಯ್ತು? ರಾಧಿಕಾ, ವಿಡಿಯೋ ಏನೂ ಆಗಿಲ್ಲ. ಕಾಣದೇ ಇರೋ ಹಾಗೆ ನಾನೇ ಮಾಡಿದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ರಾಧಿಕಾ, ನಿನ್ನೆ ರಾತ್ರಿ ನಾನೇ ಅವ್ನ ಮೊಬೈಲಲ್ಲಿ ಇದ್ದಿದ್ದ ವಿಡಿಯೋನ ಡಿಲೀಟ್ ಮಾಡಿದೆ. ಸಾರಿ, ಆ ವಿಷಯನ ನಿನ್ನ ಹತ್ರ ಹೇಳೋದೇ ಮರ್ತ್ಬಿಟ್ಟೆ. ಚಿರು, ನಮ್ಮ ಅತ್ತೆ ಮಗನ್ ಹೀಗಾಯ್ತಲ್ಲ ಅಂತ ನಿನಗ್ ನೋವಾಗಿರುತ್ತೆ ಅಂತ ನನಗ್ ಗೊತ್ತು. ನನಗೋಸ್ಕರ ನೀನ ನೋವನ್ನ ಹೊರಗಡೆ ತೋರಿಸ್ಕೊಳ್ದೆ ಸಮಾಧಾನದಿಂದ ಇದ್ಯಾ? ನನ್ನ ಕ್ಷಮಿಸ್ಬಿಡು ಅಂತ ಕೇಳೋದ್ ಬಿಟ್ರೆ ನನ್ನಿಂದ ಬೇರೆ ಏನು ಹೇಳೋಕ್ ಆಗ್ತಿಲ್ಲ ಚಿರು. ಇಂಥ ಒಂದು ಧರ್ಮ ಸಂಕಟದಲ್ಲಿ ನಾನು ನನ್ನ ಚಿರುನ ತಂದು ನಿಲ್ಸ್ಬಿಟ್ನಲ್ಲ ಅಂತ ನನಗೆ ತುಂಬಾ ಸಂಕಟ ಆಗ್ತಿದೆ. ರಾಧಿಕಾ, ಇವಾಗ ಏನಾಯ್ತು ಅಂತ ನೀನ್ ಹೇಳ್ತಿದ್ಯಾ? ಸತ್ತೋಗಿರೋದ್ ನಮ್ಮ ಅತ್ತೆ ಮಗ ಆಗಿದ್ರು, ಅವನೇನು ಒಳ್ಳೆ ಹುಡುಗ ಅಲ್ವಲ್ಲ. ಅವನ್ ತಾನು ಮಾಡ್ತಿರೋ ತಪ್ಪು ಅಂತಾನು ಯೋಚನೆ ಮಾಡ್ದೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕೋತಾ ಇದ್ದ. ಅಷ್ಟೇ ಅಲ್ಲ ರಾಧಿಕಾ, ಅವನೊಂಥರ ಸೈಕೋ. ಅವನ್ ರಮ್ಯನ ಬಲತ್ಕಾರ ಮಾಡೋದಕ್ಕೆ ಹೋಗಿದ್ದಕ್ಕೆ ಅಲ್ವಾ ರಮ್ಯ ಅವನ್ನ ತಳ್ಳಿದ್ದು. ರಾಧಿಕಾ, ಇದರಲ್ಲಿ ರಮ್ಯಂದೇನು ತಪ್ಪಿಲ್ಲ. ಹೋಗ್ಲಿ ಬಿಡು ರಾಧಿಕಾ, ಅವನ್ ಮಾಡಿದ ತಪ್ಪಿಗೆ
ಆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟಿರೋದು. ಈ ಒಂದು ನೋವಿಂದ ನಮ್ಮ ಅತ್ತೆ ಮಾವನ್ನ ಹೇಗೆ ಹೊರಗಡೆ ತರೋದು ಅಂತ ನಾನು ಯೋಚನೆ ಮಾಡ್ತೀನಿ. ಅದಕ್ಕೆ ಕೆಲವೊಂದು ವಿಷಯಗಳನ್ನ ನಾನೇ ಫಾಲೋ ಮಾಡಬೇಕು. ನಾನು ಟ್ರೈ ಮಾಡ್ತಾ ಇದ್ದೀನಿ. ರಾಧಿಕಾ, ನಮ್ಮ ಅತ್ತೆ ಮಾವ ನನಗೆ ನನ್ನ ಅಪ್ಪ ಅಮ್ಮ ಇದ್ದಂಗೆ. ಆ ರಾಸ್ಕಲ್ ಪ್ರಭುನ ನೆನೆಸ್ಕೊಂಡು ಅವ್ರು ಯಾವತ್ತೂ ಕಣ್ಣೀರು ಹಾಕಬಾರ್ದು. ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ. ರಾಧಿಕಾ, ನನಗೆ ನಂಬಿಕೆ ಇದೆ. ಈ ಸಮಸ್ಯೆಯಿಂದ ನನ್ನವ್ರನ್ನ ಹೊರಗಡೆ ತಂದು ಅವ್ರ ಮುಖದಲ್ಲಿ ನಗು ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನನ್ನ ಪ್ರೀತಿ, ಆ ಒಂದು ಶಕ್ತಿ ನನಗೆ ಕೊಟ್ಟೆ ಕೊಡುತ್ತೆ. ಚಿರು, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಪ್ರಭು ವಿಷಯನ ಈ ರೀತಿ ಹ್ಯಾಂಡಲ್ ಮಾಡ್ತಿದ್ರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಕೈಕೈ ಹಿಡ್ಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತೋದಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅವ್ರ ಕನಸುಗಳನ್ನ ಆಸೆಗಳನ್ನ ಪೂರ್ತಿ ಮಾಡಿ, ಏನೇ ಕಷ್ಟಗಳು ಬಂದರೂ ನಾನಿದ್ದೀನಿ ಅಂತ ಧೈರ್ಯ ಹೇಳಿ ಸಪೋರ್ಟ್ ಮಾಡಿ ಎಲ್ಲದರಲ್ಲೂ ಅವ್ರನ್ನ ಗೆಲ್ಲೋ ಹಾಗೆ ಮಾಡೋದೇ ಪ್ರೀತಿ. ಅಂಥ ಪ್ರೀತಿನ ನಾನು ನಿನ್ನಲ್ಲಿ ನೋಡ್ತಿದ್ದೀನಿ ಚಿರು. ಮೊದಲು ರಮ್ಯ ಪೊಲೀಸರ ಕೈಲಿ ಸಿಕ್ಕಾಕೋಬಾರ್ದು. ಪ್ರಭು ವಿಷಯ ಗೊತ್ತಿದ್ರು ನೀನದನ್ನ ಮುಚ್ಚಿಟ್ಟು ನಮಗ್ ಸಪೋರ್ಟ್ ಮಾಡ್ತಿದ್ಯಾ. ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅವರು ನಿನ್ ಬಗ್ಗೆ ತಪ್ಪು ತಿಳ್ಕೊತಾರೆ, ಅದು ನಡಿಬಾರ್ದು. ಸದ್ಯಕ್ಕೀಗ ನನ್ ಮನ್ಸಲ್ಲಿ ಓಡ್ತಿರೋದು ಎರಡೇ ವಿಷಯ. ನಾಳೆ ದಿನ ಪ್ರಭು ಕೊಲೆ ಆಗಿರೋದು ಎಲ್ರಿಗೂ ಗೊತ್ತಾದ್ರೆ ನಾನೇ ಅವನ್ನ ಕೊಲೆ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗ್ತೇನೆ ಹೊರತು ಬೇರೆ ಯಾರಿಗೂ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ನನ್ನ ತಂಗಿ ರಮ್ಯ ಪೊಲೀಸರಿಂದ ಅರೆಸ್ಟ್ ಆಗಬಾರ್ದು. ರಾಧಿಕಾ, ನಿನ್ನನ್ನು ಅಷ್ಟು ಈಸಿಯಾಗಿ ಜೈಲಿಗೆ ಹೋಗೋದಕ್ಕೆ ನಾನು ಬಿಡಲ್ಲ. ಅದು ಹಾಗಲ್ಲ ಚಿರು. ನನ್ನ ರಾಧಿಕಾ, ನನ್ನನ್ನು ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಪ್ರಭು ಮಾಡಿದ ತಪ್ಪಿಗೆ ನೀನ್ಯಾಕೆ ಜೈಲಿಗೆ ಹೋಗ್ಬೇಕು? ಅತ್ತೆ ಮಾವನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ನೋಡ್ಕೋತೀನಿ. ರಾಧಿಕಾ, ನೀನು ನನಗೆ ಬೇಕು. ನಾನು ನೀನು ಮದುವೆ ಆಗಿ ನೂರು ಕಾಲ ಚೆನ್ನಾಗಿ ಬಾಳ್ಬೇಕು. ಅವತ್ತು ನಾನು ನಿಮ್ಮ ಅಮ್ಮನ ಕೊಟ್ಟಿದ್ದ ಮಾತನ್ನು ನಾನು ಉಳಿಸ್ಕೋತೀನಿ. ಚಿರು, ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ನಿನಗೆ? ಇರಲ್ವಾ ಮತ್ತೆ? ನಿನ್ನ ಸುತ್ತ ಇರೋ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯಾ? ನಿನಗೋಸ್ಕರನೇ ಬದುಕ್ತಿರೋ ನಾನು.